KGF 1 ಮಾಡಿದ್ರು, KGF 2 ಮಾಡಿದ್ರು, ಸಾಲಾರ್ ಮಾಡಿದ್ರು. ಟುಡೇ ಹಿ ಇಸ್ ಎ ನ್ಯಾಷನಲ್ ಐಕಾನ್, ಒನ್ ಆಫ್ ದ ಟಾಪ್ ಡೈರೆಕ್ಟರ್ಸ್ ಇನ್ ದ ಕಂಟ್ರಿ. ಮುರಳಿ ದಿ ಹೀರೋ. ಏನು ಹೀರೋ ಮೆಟೀರಿಯಲ್ ಮುರಳಿ ಅಂದರೆ, ದಿ ಲುಕ್ಸ್, ಹಿಸ್ ಫಿಟ್ನೆಸ್, ಕಟೌಟ್ ಫಾರ್ ಅ ಹೀರೋ, ಅಷ್ಟು ಗುಡ್ ಲುಕಿಂಗು. ಬೆಂಗಳೂರಿಗೆ ನಿಮ್ಗೆ ಒಳ್ಳೆ ಡ್ಯಾನ್ಸ್ ಇದು ಮಾಡಿಸ್ತೀನಿ ನಾನು ಅಂತ ಹೇಳಿ ಕರ್ಕೊಂಬಂದ. ಜಯನಗರ 4th ಬ್ಲಾಕಲ್ಲಿ ಬಿಟ್ಟ, ಬಿಟ್ಟೋದನ್ನು ಎಲ್ಲಿ ಹೋದಂತ ಗೊತ್ತಿಲ್ಲ. ಲವ್ ಕರುಣ KGF ಅಲ್ಲಿ ತಾಯಿ ಮಗಂದು ಪ್ರೀತಿ ಇದೆಯಲ್ಲ, ದಟ್ಸ್ ದ ಬೆಸ್ಟ್ ಲವ್ ಸ್ಟೋರಿ ನಾನು ಇಲ್ಲಿವರೆಗೂ ನೋಡಿದೆ. ನಮಸ್ಕಾರ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಇದು ಅಮೃತ್ ಧೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪ್ರೆಸೆನ್ಸ್ ಉಗ್ರಂ ದಶಕದ ಸಂಭ್ರಮ ಇನ್ ಅಸೋಸಿಯೇಷನ್ ವಿತ್ ವರುಣ್ ಸ್ಟುಡಿಯೋಸ್. ಸರ್, ಇವಾಗ ಈ ಸಿನಿಮಾದಲ್ಲಿ ಆಕ್ಟ್ ಮಾಡದಂಥ ಇಬ್ರು ವಿಶೇಷ ವ್ಯಕ್ತಿಗಳು ನಿಮಗಾಗಿ ಒಂದು ಸ್ಪೆಷಲ್ ಮೆಸೇಜ್ ಅನ್ನ ಕಳಿಸಿದರೆ, ಅದನ್ನೊಂದು ನೋಡ್ಕೊಂಬೋಣ. ನಮಸ್ಕಾರ. ಹಾಯ್ ಮೈ ಉಗ್ರಂ ಟೀಮ್, ಮೈ ಪ್ರಶಾಂತ್ ನೀಲ್. ಉಗ್ರಂ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 10 ವರ್ಷಗಳು ಅಂತ ಅನುಷ್ಕರ್ ಹೇಳಿದ್ರು ನನಗೆ. ಉಗ್ರಂ 10 ವರ್ಷ ಆಗೋಯ್ತಾ? ನನಗೆ ಆ ಸಿನಿಮಾ ಮಾಡಬೇಕಾದ್ರೆ ಚೆನ್ನಾಗಿ ಜ್ಞಾಪಕ ಇದೆ. ಸಿನಿಮಾ ಬಗ್ಗೆ ಪ್ಯಾಷನ್, ಅನ್ಕಾಂಪ್ರಮೈಸಿಂಗ್, ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗದೆ ಇರೋದು, ದ ಕೈಂಡ್ ಆಫ್ ಟೀಮ್ ಯು ಹ್ಯಾವ್, ಸೆಲೆಕ್ಟ್ ಮಾಡೋ ಟೀಮು, ವರ್ಕ್ ಎಥಿಕ್ಸ್, ಎಲ್ಲವನ್ನು ನಾನು ನೋಡಿದೆ ಪ್ರಶಾಂತ್ ಅವ್ರಿಗೆ ಅವರಲ್ಲಿ ಅವಾಗಲೇ. ಕುತ್ಕೊಂಡು ಮಾತಾಡ್ತಾ ಇದ್ವಿ ಅವಾಗ, ನಮ್ಗೆ ಪ್ರಶಾಂತ್ ಇಷ್ಟು ದೊಡ್ಡದಾಗಿ ಬೆಳೀತಾರೆ, ನ್ಯಾಷನಲ್ ಐಕಾನ್ ಆಗ್ತಾನೆ ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ಬಟ್ ಅನ್ಕೊಂಡಿದ್ವಿ ತುಂಬಾ ದೊಡ್ಡ ಡೈರೆಕ್ಟರ್ ಅಂತೂ ಆಗ್ತಾರೆ. ಯಾಕೆಂತಂದ್ರೆ ಈಗ ಒಂದು ಅವ್ರು ಮಾಡೋ ರೀತಿಯಲ್ಲೇ ಕೆಲಸದಲ್ಲೇ ಗೊತ್ತಾಗ್ತಾ ಇತ್ತು ಯಾವ ರೀತಿ ಅವರು ಸಿನಿಮಾ ತೆಗಿತಾ ಇದ್ರು, ಇವ್ರು ಶಾರ್ಟ್ಸ್ ಇಡ್ತಾ ಇದ್ದಾರೆ. ಅವ್ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಕ್ಯಾಮರಾನ ತಂದು ಮುಖಕ್ಕೆ ಇಲ್ಲಿಟ್ರು ಕ್ಲೋಸಪ್ ಅಂತ. ನಾನು 2 ಇಂಚು 3 ಇಂಚು ದೂರದಲ್ಲಿ ಒಂದು ಕ್ಯಾಮರಾ ಇಟ್ಬಿಟ್ಟು ಕ್ಲೋಸಪ್ ತೆಗಿಯಕ್ಕೆ ಸಾಧ್ಯನಾ ಅಂತ. ಆಮೇಲೆ ಹೇಳಿದೆ, ಈ ಲೆನ್ಸ್ ಆ ಥರದ್ದು ತಂದಿದ್ದೀನಿ ನಾನು ಅಂತ. ಅವರು ಆಗಲೇ ಹಿ ಶುಡ್ ಬಿಕಮ್ ವಾಟ್ ಹೀ ಈಸ್ ಡಿಸೈಡೆಡ್ ಟು ಬಿ ಅಲ್ಲೇ ತೋರಿಸ್ಬಿಟ್ಟಿದ್ರು ಅವರು. ಉಗ್ರಂ ಅಂದ ತಕ್ಷಣ ಪ್ರೌಡ್ಲಿ ನನ್ನ ಫೇವ್ರೇಟ್ ಸೀನ್ ಬಗ್ಗೆ ನಾನು ಹೇಳಲಿಕ್ಕೆ ಬೇಕು. ಬಸ್ಸಲ್ಲಿ ಒಂದು ಸೀನ್ ಬರುತ್ತೆ, ಆ ಬಸ್ಸಲ್ಲಿ ನನ್ನ ಮಗನ ಎದುರಿಗೇನೆ ಮಗನ ಫ್ರೆಂಡು ಬಾಲ ಅಂತ, ಅವನು ಕೊಲ್ಲಕ್ಕೆ ಬರ್ತಿರ್ತಾನೆ ಸೊ ತಾಯಿ ಎದುರಿಗೆ. ಅದು ಎಷ್ಟು ಪವರ್ಫುಲ್ ಸೀನ್ ಅಂದರೆ, ಅದರಲ್ಲಿ ಪ್ರಶಾಂತ್ ಅವರು ಜಾಸ್ತಿ ಮಾತಾಡಲ್ಲ, ಸೊ ನಾನು ಮಾಡ್ತಿರೋದು ಸರಿನಾ ತಪ್ಪ ಕೆಲವು ಸಲ ಗೊತ್ತಾಗಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಬಟ್ ಈಸ್ ಟೂ ಇಂಟೆಲಿಜೆಂಟ್, ತುಂಬ ಕ್ಲೆವರ್, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಮಾಡಿದ್ರೆ ಸಾಕು. KGF 1 ಮಾಡಿದ್ರು, KGF 2 ಮಾಡಿದ್ರು, ಸಾಲಾರ್ ಮಾಡಿದ್ರು. ಟುಡೇ ಹಿ ಇಸ್ ಎ ನ್ಯಾಷನಲ್ ಐಕಾನ್, ಒನ್ ಆಫ್ ದ ಟಾಪ್ ಡೈರೆಕ್ಟರ್ಸ್ ಇನ್ ದ ಕಂಟ್ರಿ. ಮುರಳಿ ದಿ ಹೀರೋ. ಏನು ಹೀರೋ ಮೆಟೀರಿಯಲ್ ಮುರಳಿ ಅಂದರೆ, ದಿ ಲುಕ್ಸ್, ಹಿಸ್ ಫಿಟ್ನೆಸ್, ಕಟೌಟ್ ಫಾರ್ ಅ ಹೀರೋ, ಅಷ್ಟು ಗುಡ್ ಲುಕಿಂಗು. ಅನದರ್ ಹ್ಯಾಂಡ್ಸಮ್ ಹಂಕ್. ಹಿಂದಿಲಿ ರಿತಿಕ್ ಗ್ರೀಕ್ ಗಾಡ್ ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತಿಲಕ್ ಗ್ರೀಕ್ ಗಾಡು. ಸಚ್ ಅ ಹ್ಯಾಂಡ್ಸಮ್ ಗೈ ಹೀಸ್ ಅನದರ್ ಸ್ವೀಟ್ ಹಾರ್ಟ್. ಐ ಡೋಂಟ್ ನೋ, ಉಗ್ರಮಲ್ಲಿ ಎವ್ರಿಬಡಿ ವರ್ ಸ್ವೀಟ್ ಹಾರ್ಟ್ಸ್. ಪದ್ಮಜಾರೋ ಮೇಡಮ್ ಆಗಿರಲಿ, ಅವಿನಾಶ್ ಸರ್ ಆಗಿರಲಿ, ಅತುಲ್ ಕುಲಕರ್ಣಿ, ಯು ನೋ ಆಲ್ ದೀಸ್ ಆಕ್ಟರ್ಸ್, ದೇ ಲುಕ್ಡ್ ಅಟ್ ಮೀ ಲೈಕ್ ಐ ವಾಸ್ ಅ ವೆರಿ ಬಿಗ್ ಡೈರೆಕ್ಟರ್. ಹಿಂಗೆ ಮಾಡ್ಬೋದಾ ಅಂತೆಲ್ಲ ಬಂದು ಕೇಳಿದ್ರಲ್ಲಿ ನನಗೆ ಶಾಕ್ ಆಗೋಯ್ತು. ನನಗೇನು ಅಂದರೆ, ಐ ಹ್ಯಾವ್ ಟು ಜಸ್ಟ್ ಟೆಲ್ ದೆಮ್ ವಾಟ್ ದ ಸೀನ್ ಇಸ್ ಆ್ಯಂಡ್ ದೇ ಹ್ಯಾವ್ ಟು ಪರ್ಫಾರ್ಮ್ ಅಂತ ಇದ್ದರೆ, ನಾನು ಕರೆಕ್ಷನ್ ಹೋಗಿ ಹೇಳ್ಬೋದಾ ಇವರಿಗೆ, ಅವಿನಾಶ್ ಸರ್ಗೆ ಅಂತ ಅಂದ್ಕೊಂಡಿದ್ದೆ. ಐ ವಿಲ್ ಡೂ ಇಟ್ ಅಗೇನ್ ಅಂದರು. ಆ ಥರ ಕಾನ್ಫಿಡೆನ್ಸ್ ಇದೆಯಲ್ಲ, ಇಟ್ ಇಸ್ ವೆರಿ ರೇರ್ ಟು ಗೆಟ್. ಐ ಥಿಂಕ್ ಎವ್ರಿಬಡಿ ಡಿಡ್ ದಟ್ ಇನ್ ದಟ್ ಮೂವಿ. ಹರಿಪ್ರಿಯಾ ದ ವೇ ಶಿ ಲುಕ್ಡ್ ಇನ್ ದ ಮೂವಿ, ಸೋ ಬ್ಯೂಟಿಫುಲ್ ಶಿ ಲುಕ್, ಸೋ ಬ್ಯೂಟಿಫುಲ್. ಅತ್ತಿಗೆ ಚೆನ್ನಾಗಿದೆ, ಲಾಸ್ಟ್ ಡೈಲಾಗ್ ಅತ್ತಿಗೆ ಚೆನ್ನಾಗಿದೆ, ನಿಜಕ್ಕೂ ಚೆನ್ನಾಗಿದೆ ಅತ್ತಿಗೆ. ಆಕ್ಚುಲಿ ರವಿ ಬಸ್ರು ಸರ್, ನೀವು ಹೇಳಿ ಉಗ್ರಂ ನಿಮ್ಮ ಜೀವನದಲ್ಲಿ ತಂದಂಥ ಒಂದು ದೊಡ್ಡ ಬದಲಾವಣೆ, ದ ಬೆಸ್ಟ್ ಕಾಂಪ್ಲಿಮೆಂಟ್ ಯುವ್ ಹರ್ಡ್. ಅಂದರೆ ಅಲ್ಲಿ ತನಕನೂ ಸಿನಿಮಾನ ಬರೀ ಹಾಡು ಇದಕ್ಕೆ ಇಂಪಾರ್ಟೆನ್ಸ್ ಇತ್ತು. ಆ್ಯಕ್ಚುಲಿ ಸರ್ ಒಂದು ಆ್ಯಂಗಲ್ ನನಗೆ ಖುಷಿಯಾಗಿದ್ದು ಅಂದರೆ, ಸ್ಕೋರ್ಗೆ ಇರುವಂಥ ಇಂಪಾರ್ಟೆನ್ಸನ್ನ ಅವರು ಎತ್ತಿ ಹಿಡಿದ್ರು ಆ ಸಿನಿಮಾದಲ್ಲಿ. ಸರ್ ಟ್ರು. ತಿಲಕ್, ವೆರಿ ನಾಸ್ಟಾಲ್ಜಿಕ್ ಅನ್ನೋ. ಥ್ಯಾಂಕ್ ಯು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಐ ವಾಂಟ್ ಥ್ಯಾಂಕ್ ಯು ಈ ಒಂದು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ, ಈ ಒಂದು ಎನರ್ಜಿನ ಮತ್ತೆ ರೀಕ್ರಿಯೇಟ್ ಮಾಡಿಸಿದ್ರಿ ನಮಗೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ಆ್ಯಸ್ ಅನ್ ಆ್ಯಕ್ಟರ್. ನಾನು ಏನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಏನು ಸಾಧನೆ ಮಾಡಬೇಕು ಅಂತ ನನ್ನಿದ್ನೋ ಅದು ಒಂದೇ ಸಿನಿಮಾದಲ್ಲಿ ಥ್ಯಾಂಕ್ಸ್ ಟು ಹಿಮ್. ಅಗೇನ್ ಮತ್ತೆ ಮತ್ತೆ ಅವ್ರು ಕಳೆ ಹೋಗ್ತೀನಿ, ಯಾಕಂದರೆ ಹೀ ಡಿಸರ್ವ್ಸ್ ಎವ್ರಿ ಔನ್ಸ್ ಆಫ್ ಕ್ರೆಡಿಟ್ ಫಾರ್ ವಾಟ್ ಈಸ್ ಡನ್, ವಾಟ್ ಈಸ್ ಅಚೀವ್ ಟುಡೇ. ಲವ್ ಯು, ಲವ್ ಯು ಪ್ರಶಾಂತ್ ನೀಲ್. ಆಲ್ ಐ ಕ್ಯಾನ್ ಸೇ. ಹೋಗ್ಲಿ, ಲವ್ ಯು ಟು ಹೇಳಿ ಅಂದ್ರೆ ಪರವಾಗಿಲ್ಲ, ಓಕೆ ಅಂತ.
ಅವ್ರಿಗೆ ಇದೆಲ್ಲ ಆಗ್ತಲ್ಲ, ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಡಿದೀನಿ ಸರ್, ನಾನು ಎಲ್ಲ ಅಭಿಮಾನಿಗಳು ಉಗ್ರಂ ಅಭಿಮಾನಿಗಳಿದ್ದಾರೆ ಅವ್ರ ಒಂದಷ್ಟು ಪ್ರಶ್ನೆಗಳು ಅಥವಾ ಅವರೊಂದಷ್ಟು ಪ್ರೀತಿನ ನಿಮ್ ಜೊತೆ ಹಂಚ್ಕೊಬೇಕು ಅಂತ ಇದ್ದಾರೆ. ಸೊ ಐ ಥಿಂಕ್ ವಿಲ್ ಗೋ ಅಹೆಡ್. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ಲಂಕೇಶ್ ಅಂತ, ಮಂಡ್ಯ. ಓಕೆ. ಉಗ್ರಮಲೆ ಒಂದ್ ಡೈಲಾಗ್ ಕಿಂತ ಮೀರ್ಸೋಂಗೆ ಒಂದ್ ಡೈಲಾಗ್ ಐತೆ, ಅದರಲ್ಲಿ ನಮ್ಮ ಅಣ್ಣಂಗೆ ಇಷ್ಟವಾದ ಫೇವರೇಟ್ ಡೈಲಾಗ್ ಯಾವ್ದು ಅಂತ ಕೇಳ್ತೀನಿ. ಅದನ್ನ ನೀವು ಕೇಳಿ ಅಂತ ಹೇಳ್ತಿಲ್ಲ, ಹೇಳ್ಸಿ ಅಂತ ಹೇಳ್ತಿದ್ದೆ. ನನಗೆಲ್ಲ ಡೈಲಾಗ್ಸು ಬಹಳ ಇಷ್ಟ. ಅದರಲ್ಲಿ ತುಂಬಾ ಇಷ್ಟವಾಗಿರೋದು ಗೀಟ್ ಎಳ್ದಾಗ ಹೋಗಿದೆ, ವೃತ್ತ ಬರ್ದಾಗ ಹೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ. ಥ್ಯಾಂಕ್ ಯು. ನೆಕ್ಸ್ಟ್ ನಿಮ್ಮ ಹೆಸರು ಹೇಳಿ. ಬ್ರಹ್ಮ ಅಂತ. ಬ್ರಹ್ಮ, ಗುಡ್ ನೇಮ್. ಎಸ್ ಬ್ರಹ್ಮ ಅವರ ನನ್ನ ಪ್ರಶ್ನೆ ಪ್ರಶಾಂತ್ ಸರ್ಗೆ. ಸರ್, ಉಗ್ರಮ್ ಸಿನಿಮಾ ಆಗೋದ್ಕಿಂತ ಮುಂಚೆ ನೀವು ಕತೆ ಮಾಡಿದ್ದಲ್ವಾ, ನಿಮ್ಮ ಎಲ್ಲ ಕತೆಗಳಲ್ಲೂ ಒಂದು ಎರಡೆರಡು ಕತೆಗಳನ್ನ ಟ್ರಾವೆಲ್ ಮಾಡಿಸ್ತೀರ, ಒಂದು ಹೀರೋ ಮತ್ತೆ ಫ್ರೆಂಡ್ದು, ಅಮ್ಮ ಮತ್ತೆ ಮಗಂದು, ಈ ಥರನೇ ನೀವು ಟ್ರಾವೆಲ್ ಮಾಡಿಸ್ತಾ ಇರ್ತೀರ. ನಿಮ್ಮ ಕತೆಯ ಮೂಲ ಯಾವುದು ಸರ್, ನಿಮ್ಮ ಸಾಹಿತ್ಯನ ಇಲ್ಲ ನಿಮ್ಮ ಬದುಕ ಇಲ್ಲ ನೀವು ಅನುಭವಿಸಿದ ಅನುಭವನ, ಯಾವುದು ನಿಮ್ಮ ಕತೆಯ ಮೂಲ? ಬ್ರಹ್ಮ. ಓ ಬ್ರಹ್ಮ, ಎಂತ ಪ್ರಶ್ನೆ ಕೇಳಿದ್ರಿ, ವಾ ಬ್ರಹ್ಮ. ಫಸ್ಟ್ ಹೀರೋ ಕ್ಯಾರೆಕ್ಟರೈಸೇಷನ್ ಅಂತ ಒಂದು ಕಲ್ಪನೆ ಬರುತ್ತೆ, ಯಾವ್ದನ ಒಂದೆರಡು ಸೀನ್ ಕಲ್ಪನೆ ಬರುತ್ತೆ. ಲೈಫ್ ಅಲ್ಲಿ ನಾನು ಕಷ್ಟ ಅನ್ನೋದು ಅನುಭವಿಸಿಲ್ಲ, ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ಅಪ್ಪ ಅಮ್ಮ. ಮೈ ಹೋಲ್ ಎಕ್ಸ್ಪೀರಿಯನ್ಸ್ ಕಮ್ಸ್ ಫ್ರಮ್ ವಾಚಿಂಗ್ ಮೂವೀಸ್ ಅಂಡ್ ಮೀಟಿಂಗ್ ಪೀಪಲ್. ನನಗೊಂದು ಕ್ಯಾರೆಕ್ಟರೈಸೇಷನ್ ಇಷ್ಟ ಆಗ್ಬಿಟ್ಟು ಅದಕ್ಕೆ ಸುತ್ತು ಏನ್ ಬೇಕೋ ಎಲ್ಲ ಮಾಡ್ಕೊಂಡು ಐ ಪ್ರೊಸೀಡ್ ವಿತ್ ಮೈ ಎಕ್ಸಿಕ್ಯೂಷನ್. ಬಟ್ ದಟ್ ವಾಸ್ ಎ ಗುಡ್ ಕ್ವೆಶ್ಚನ್ ಅಂಡ್ ಎ ಗುಡ್ ಆನ್ಸರ್, ಆನೆಸ್ಟ್ ಆನ್ಸರ್, ದಟ್ ವಾಸ್ ಆನೆಸ್ಟ್ ಸರ್. ಇನ್ನೆರಡು ಕ್ವೆಶ್ಚನ್. ನೀವೇ ಸಾರಿ ಬಸವರಿಗೆ, ನಾನು ಅವ್ರ ಸ್ಟುಡಿಯೋದಲ್ಲಿ ನಮ್ಮ ಮದಗಜ ಸಿನಿಮಾ ಕೆಲ್ಸಕ್ಕೆ ಹೋಗಿದ್ದಾಗ ಅವರು ಮಾನ್ಯರೇ ಹೋಗ್ಬಿಟ್ಟು ಅಲ್ಲಿ ಸಿಂಗರ್ಸ್ ಇದಾರೆ ಕರೀರಿ ಅಂತ. ನಾನು ಹೋಗಿ ಸಿಂಗರ್ಸ್ ಅಂತೆ ಅಂತ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿರೋ ಅಷ್ಟು ಹುಡುಗರು ಬಂದ್ರು, ನನಗೆ ಒಂದು ಏನ್ ಅನ್ಸುತ್ತೋ ಅಂದ್ರೆ ನೀವು ಅದನ್ನೆಲ್ಲ ಹೆಂಗೆ ನಂಬಿದ್ರಿ, ಯಾವ್ದು ನಿಮ್ಮ ಬಲ, ಆ ನಂಬಿಕೆ ಹೆಂಗೆ ನಿಮ್ಗೆ ಅವ್ರ ಮೇಲೆ? ಇಲ್ಲ, ಇಡೀ ಪ್ರಪಂಚ ಇರೋದೇ ನಂಬಿಕೆಯಲ್ಲಿ, ಪ್ರತಿಯೊಬ್ಬರ ಹತ್ರ ಎಲ್ಲದೂ ಇದೆ. ನಾನು ಇಂಡಸ್ಟ್ರಿಗೆ ಬಂದಿದ್ದು ಡಾನ್ಸರ್ ಆಗ್ಬೇಕಂತ, ಆಗಿದ್ದು ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಸಾಂಗ್ ಹಾಕ್ಸಿ ಮತ್ತೆ. ನೀವ್ ಅನ್ಕೊಂಡ್ಮೇಲೆ ನೀವ್ ಊರಲ್ಲಿ ಡಾನ್ಸ್ ಚಟ ಆಯ್ತಾ, ಊರಿಂದ ಬ್ರಹ್ಮಾವರ ಕ್ಲಾಸಿಗೆ ಹೋಗ್ತಾ ಇದ್ವಿ, ಇದ್ದು ಬಂದಿದ್ದ ಕಾಂಪಿಟೇಷನ್ ಗೆಲ್ಲ ಹೋಗ್ತಾ ಇದ್ದೆ ಪ್ರತಿಭಾ ಕಾರಂಜಿ. ಅಲ್ಲಿಂದ ಬೆಂಗಳೂರಿಗೆ ನಿಮ್ಗೆ ಒಳ್ಳೆ ಡಾನ್ಸ್ ಇದ್ ಮಾಡಿಸ್ತೀನಿ ನಾನು ಅಂತ ಹೇಳಿ ಕರ್ಕೊಂಡ್ ಬಂದ ಬೆಂಗಳೂರಿಗೆ, ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಬಿಟ್ಟ. ಬಿಟ್ಟೋದನ್ ಎಲ್ಲೋದ ಅಂತ ಗೊತ್ತಿಲ್ಲ ಆಯ್ತಾ. ನಾನು ಈಗ ಬರ್ತಾನೆ ಈಗ ಬರ್ತಾನೆ ಈಗ ಬರ್ತಾನೆ ಅಂತ ಹೇಳಿ ಅವನು ಇದಕ್ಕೆ ಕಾಯಿನ್ ಡಬ್ಬಿಲಿ ಫೋನ್ ಹಾಕೊಂಡು ಮಾಡಿದ್ದೆ ಮಾಡಿದ್ದು ಇಲ್ಲ ಆಸಾಮಿ ಆಯ್ತಾ. ಹುಡ್ಕೊಂಡು ಮಧ್ಯಾಹ್ನ 4 ಗಂಟೆಯಿಂದ ಹುಡುಕಿ 7 ಗಂಟೆಗೆ ವಾಪಸ್ ಊರಿಗೆ, ಊರಿಂದ ಬಂದಿದ್ದು ಬಸ್ ಸಿಕ್ತು ಅವನ ಹತ್ರ, ಅವ್ರಿಗೆ ಕಾಡಿ ಬೇಡಿ ವಾಪಸ್ ನನ್ನ ಊರಿಗೆ ಹಾಕೊಂಡು ಹತ್ಕೊ, ನನಗೆ ಇಲ್ಲಿ ಗೊತ್ತಾಗ್ತಲ್ಲ ಏನು ಅಂತ ಹೇಳಿ ಸೊ ಅವನ ಹತ್ರ ಹತ್ಕೊಂಡು ವಾಪಸ್ ಬಂದೆ. ಸೊ ಅದೇ ಹೇಳಿದ್ದು, ಯಾವ್ಯಾರಿಗೆ ಏನೇನು ಆಗಬೇಕು ಅಂತ ಅದು ಬರ್ದಿರುತ್ತೆ. ಸೊ ಫ್ಲೋ ಅಲ್ಲಿ ಹೋಗ್ತಾ ಹೋಗ್ತಾ ಏನು ಬರುತ್ತೋ ಫೇಸ್ ಮಾಡೋದು ಕಲೀರಿ ಅಷ್ಟೇ. ಸೊ ಫೇಸ್ ಮಾಡೋಕೆ ನೀವು ಕಲ್ತಿಲ್ಲನೇ ಹೇಳಿದ್ರೆ ಏನು ಹೇಳ್ತಾರಲ್ಲ, ಬಾವಿ ನೋಡಿ ಬಾವಿ ಇದೆ ಅಂತ ಹೋಗೋನು ಒಂದು ಕಡೆ, ನಾನು ಬಾವಿ ಇದೆ ಅಂದರೆ ಬಾವಿ ಹಾರಿ ಹೋಗೋನು ನಾನು, ಯಾಕಂದ್ ಮಿಸ್ ಮಾಡ್ಕೊಬೇಕು ಅಂತ ಹಾರ್ಬಿಟ್ಟೆ ಹೋಗ್ತೀನಿ. ಸೊ ಮುಂದೆ ಯಾರಿಗೆ ಗೊತ್ತು, ಮುಂದೆ ಸಮುದ್ರ ಬರ್ಬೋದು. ಸರ್ ಹೇಳಿ ಸರ್. ಇಷ್ಟು ವರ್ಷ ಒಬ್ಬ ಮಾಸ್ ಬೇರೆ ಕಡೆ ನೋಡ್ಕೊಂಡಿದ್ದೀವಿ, ಬಟ್ ನಮಗೆ ಒಬ್ಬ ಲವ್ ಗುರು ತರ ನೋಡ್ಬೇಕನ್ನೋ ಒಂದು ಆಸೆ ಇದೆ. ಲವ್ ಗುರು ಅಂತ KGF ಅಲ್ಲಿ ತಾಯಿ ಮಗಂದು ಪ್ರೀತಿ ಇದೆಯಲ್ಲ, ದಟ್ ಇಸ್ ದ ಬೆಸ್ಟ್ ಲವ್ ಸ್ಟೋರಿ ನಾನು ಇಲ್ಲಿವರೆಗೂ ನೋಡಿದ್ದೀನಿ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಲವ್ ಸ್ಟೋರಿ ನನಗೆ ತೆಗಿಯಕ್ ಬರಲ್ಲ, ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಆ ಡಿಪಾರ್ಟ್ಮೆಂಟ್ ಅಲ್ಲಿ. ಆ ತರ ಒಂದು ಕತೆ ನನಗೆ ಬಂದ್ರೆ ನಾನು ಖಂಡಿತ ಮಾಡ್ತೀನಿ. ಅಕ್ಕ, ನನ್ನ ಹೆಸರು ಯಶ್ ಗೌಡ ಅಂತ. ಉಗ್ರಂ ತೆಗ್ದಿದ್ದೀರಾ, ಉಗ್ರಂ ಟು ನೆಕ್ಸ್ಟ್ ಯಾವಾಗ ತೆಗಿತೀರಾ? ಜಲ್ದಿ, ನನಗೆ ಒಂದ್ 2-3 ಕಮಿಟ್ಮೆಂಟ್ ಇದೆ, ಅದ್ ಮುಗಿಸ್ಕೊಂಡು ಇಮಿಡಿಯೇಟ್ ನಿನಗೋಸ್ಕರ ಅಂತ ನನಗೆ ಜ್ಞಾಪಕ ಇಟ್ಕೊಂಡು. ಒಂದೇ ಒಂದು ನಿಮ್ಗೋಸ್ಕರ, ಎಲ್ಲಾ ಕಡೆ ಅಲೋ ಅಮ್ಮ ಅಂತೀನಿ ನಾನು. ಅಲೋ ಅಮ್ಮ, ಇವತ್ತು ನಮ್ಮ ಅನು ಅಕ್ಕ ನೋಡಕ್ ಬಂದಿದ್ದೀನಿ. ಓಕೆ, ನೆಕ್ಸ್ಟ್
ಹಾಯ್, ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್, ದಿಸ್ ಇಸ್ ಯಶಸ್ವಿ. ಬಟ್ ನಮಗೆ ಐ ಡೋಂಟ್ ಥಿಂಕ್ ಸೋ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡಕ್ ಮತ್ತೆ ಇದೇ ವೇದಿಕೆ ಚಾನ್ಸ್ ಸಿಗುತ್ತೆ ಅಂತ. ಐ ವಾಂಟ್ ತಿಲಕ್ ಸರ್ ಅಂಡ್ ಮುರಳಿ ಸರ್ ಟು ಪರ್ಫಾರ್ಮ್ ಟುಗೆದರ್. ಐ ಡೋಂಟ್ ನೋ ವೆನ್ ದಿಲ್ ಕಮ್ ಟುಗೆದರ್ ಅಗೇನ್ ಅಂತ, ನಮಗೆ ಆಪರ್ಚುನಿಟಿ ಸಿಗಲ್ಲ. ಸೊ ಇಟ್ಸ್ ಅ ರಿಕ್ವೆಸ್ಟ್ ಸರ್. ನಂದೊಂದು ರಿಕ್ವೆಸ್ಟ್ ಇದೆ ಯಶಸ್ವಿನಿ, ತಿಲಕ್ ಅವರು ಮುರಳಿ ಸರ್ ಜೊತೆ ಡಾನ್ಸರ್ ಆಗ್ಬೇಕು ಅಂತ ಕನ್ಸು ಕಂಡು ಮ್ಯೂಸಿಕ್ ಡೈರೆಕ್ಟರ್ ಆದಂತ ರವಿ ಬಸ್ರೂರ್ ಸರ್, ಇದು ನಮ್ಮ ಮಾಲೆ ಸರ್. ಅಭಿಮಾನಿಗಳೇ ಮಾಡ್ಬೇಕಾ ಬೇಡ್ವಾ? ಹಾ, ರವಿ ಸರ್ ಸ್ಟೆಪ್ ಹಾಕಿದ್ರಲ್ಲ ಅಮೇಜಿಂಗ್. ಹಾ ಸರ್, ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಅಂತ. ಬಸ್, ನಿಮ್ದು ಕಂಠಿ ಮತ್ತೆ ಯಶವಂತ್ ಮೂವಿಲಿ ನಿಮ್ ವಾಯ್ಸ್ ಸ್ವಲ್ಪ ಲೋವರ್ ಬಾಯ್ ಆಗಿತ್ತು. ಉಗ್ರಂ ಬಂದಾಗ ಆ ಚೇಂಜ್ ಓವರ್ ಮಾಡ್ಕೊಬೇಕು, ಆ ಮಾಡ್ಯುಲೇಷನ್ ಚೇಂಜ್ ಆಗ್ಬೇಕು ಅಂತ ನಿಮ್ಗೆ ಯಾಕೆ ಅನ್ಸ್ತು? ಅದು ನನಗನ್ಸಿದಲ್ಲ ಕಣಪ್ಪ, ನಮ್ಮ ಡೈರೆಕ್ಟ್ರು ಆ ವಾಯ್ಸೇ ಬೇಡ ಅಂತ ನನ್ನ ಮರೆಸಿ ನಮ್ಮನ್ನ ಈ ಪಿಕ್ಚರ್ಗೆ ಬೇರೆ ವಾಯ್ಸ್ ಮೂಲಕನೇ ಬರಬೇಕು ಅಂತ ಸೃಷ್ಟಿ ಮಾಡಿದಂತ ವಾಯ್ಸ್ ಕಣಪ್ಪ. ಸರ್, ನಿಮ್ಗೆ ಮೂವಿ ಮಾಡ್ಬೇಕು ಅಂದಾಗ ನಿಮ್ಮ ಹೀರೋ ನಿಮ್ ಕಸಿನ್ ಆಗಿರೋದ್ರಿಂದ, ಆಮೇಲೆ ಪ್ರೊಡ್ಯೂಸ್ ನೀವೇ ಮಾಡಿರೋದ್ರಿಂದ ಈಸಿ ಆಯ್ತು. ಬಟ್ ಇವಾಗ ಅಪ್ಕಮಿಂಗ್ ಡೈರೆಕ್ಟರ್ ಸಿನಿಮಾ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿ ಆಗಿರಲ್ಲ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ, ಅವರು ಸಿನಿಮಾ ಮಾಡ್ಬೇಕು ಅಂದ್ರೆ ಯಾವ ತರ ಪ್ರಿಪೇರ್ ಆಗಿದ್ರೆ ಮಾತ್ರ? ಅಂದ್ರೆ ಬೇಸಿಕಲಿ ಒಬ್ಬ ಹೊಸ ಡೈರೆಕ್ಟರ್ ಏನ್ ಸಜೆಷನ್ ಕೊಡಕ್ ಇಷ್ಟಪಡಿದ್ರು? ಕಷ್ಟಪಟ್ಟೆ ಮಾಡಬೇಕು. ಕರೆಕ್ಟ್, ಎಲ್ಲರೂ ಕಷ್ಟಪಟ್ಟೆ ಮಾಡಬೇಕು. ಅದರಲ್ಲಿ ಸ್ಟಾರ್ ಮಕ್ಕಳು ಇವರೆಲ್ಲ ಇರ್ತಾರಲ್ಲ, ಅವ್ರೂ ಕಷ್ಟನೇ ಪಡೋದು. ಎಂಡ್ ಆಫ್ ದ ಡೇ ನಿಮಗೆ ಸಿನಿಮಾ ಚಾನ್ಸ್ ಸಿಕ್ಕಿದೆ, ಸಿನಿಮಾ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ತುಂಬಾ ಜನ ಅನ್ಕೋತಾರಲ್ಲ, ದಟ್ ಈಸ್ ನಾಟ್ ದ ಸಕ್ಸಸ್. ಸಿನಿಮಾಗ್ ಬಂದು ಸಕ್ಸಸ್ ಕೊಡೋದು ಸಕ್ಸಸ್. ನಿಮ್ ತರನೇ ಎಲ್ಲೂ ಹೋಗ್ದಲೆ ಕೆಲಸ ಮಾಡ್ದಲೆ ಮಾಡುವಂತವ್ರು ಹೇಗ್ ಮಾಡ್ಬೇಕು? ಮಾಡಬಾರ್ದು ಅಂತ ಮಾಡ್ಬಾರ್ದು, ಖಂಡಿತ ಮಾಡ್ಬೋದು. ಅದಕ್ಕೆ ನಾಲ್ಕು ವರ್ಷ ಹಿಡ್ದಿದೆಯಲ್ಲ, ಅದು ನನಗೆ ಒಪ್ಪನಿಗೆ ಅಲ್ಲ, ಟಾರ್ಚರ್ ಮುರಳಿಗೆ, ನನ್ನ ಫ್ಯಾಮಿಲಿಗೆ, ಎಲ್ಲರಿಗೂ ಟಾರ್ಚರ್. ಅದು 6 ತಿಂಗಳಲ್ಲಿ ತೆಗಿಯೋ ಸಿನಿಮಾ ಅದು, ನಾನು 4 ವರ್ಷ ತಗೊಂಡಿದ್ದೀನಿ. ಪರವಾಗಿಲ್ಲ ಸರ್, ನಾವು 10 ಇಯರ್ಸ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ 4 ವರ್ಷಕ್ಕೆ. ಅದಕ್ಕೆಲ್ಲ ಸ್ಟಾರ್ಟಿಂಗ್ ಅಲ್ಲ, ಅದು ಉದಾಹರಣೆ ಕೊಡಬಾರ್ದು. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ, ನೀವು ನಿಮ್ಮ ಅಭಿಮಾನಿಯ ಮದುವೆಗೆ ಹೋಗ್ತೀರಾ, ಆ ಮದುವೆಯಲ್ಲಿ ಗಂಡು ಹೆಣ್ಣು ಮದುವೆ ಆಗಿದ್ದ ಸಂತೋಷ ಒಂದು ಕಡೆ, ಆ ಮದುವೆಗೆ ತಮ್ಮ ನೆಚ್ಚಿನ ಅಭಿಮಾನ ಅಂದ್ರೆ ಅವರ ಮುರಳಿ ಸರ್ ಬಂದಿರೋದನ್ನ ಅವ್ರು ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸಿದ್ರು. ಸೊ ಇವಾಗ ಉಗ್ರಂನ ಒಂದು ದಶಕದ ಸಂಭ್ರಮದಲ್ಲಿ ನಾವಿದ್ದೀವಿ. ಐ ಥಾಟ್ ಇಟ್ ವಿಲ್ ಬಿ ವೆರಿ ಸ್ಪೆಷಲ್ ಇಫ್ ಶಿ ಕಮ್ಸ್ ಟು ಅವರ್ ಇಂಟರ್ವ್ಯೂ ಅಂತ ಹೇಳಿ. ಸೊ ನಿಮ್ಮನ್ನ ನೋಡಕ್ಕೆ ಅವ್ರು ಬಂದಿದ್ದಾರೆ. ಸೊ ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ಬನ್ನಿ ಮ್ಯಾಮ್, ಬನ್ನಿ ಬನ್ನಿ. ಫಸ್ಟ್ ಆಫ್ ಆಲ್ ಎಲ್ಲರ ಪರವಾಗಿ ನಿಮ್ಗೆ ಹ್ಯಾಪಿ ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ಬರಿಗೂ. ಸೊ ಇಲ್ಲಿ ಪಕ್ಕದಲ್ಲಿ ನಿಂತಿರೋದು ಕೇವಲ ಯಾವುದೋ ಒಂದು ಹುಡುಗಿ ಅಲ್ಲ ಕಣಮ್ಮ, ಇದೊಂದು ದೇವತೆ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಅಷ್ಟು ಸುಲಭವಾಗಿ ಯಾರು ತಮ್ಮ ಲಿವರ್ನ ತಗೊಂಡು ಇನ್ನು ತನ್ನ ತಂದೆಗೆ ಅಂತ ತ್ಯಾಗ ಮಾಡಲ್ಲ ಕಣಮ್ಮ, ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ. ಆ ಒಂದು ಲಿವರ್ನ ತ್ಯಾಗ ಮಾಡಿದಂತ ದೇವತೆ ಕಣಮ್ಮ ಈ ಹುಡುಗಿ. ಬಹಳ ಬಹಳ ಹೆಮ್ಮೆ ಆಯ್ತು ನನಗೆ. ಜೊತೆಗೆ ನಾವೆಲ್ಲ ಬಹಳ ಚಿಕ್ಕವರ ಕಾಣಿಸ್ಬಿಟ್ವಿ ಆ ಪ್ರೀತಿ ಮುಂದೆ. ಸೊ ಇದು ನೋಡಿ ಕಲಿಯುವಂಥದ್ದು ಬಹಳ ಇದೆ. ಸೊ ಆ ಪ್ರೀತಿಗೆ ಅವರ ತಂದೆ ಸದಾ ಚಿರಋಣಿ ಅಂತಲೇ ಹೇಳಬೇಕು. ಇಂಥ ಮಗಳನ್ನ ಪಡೆಯೋಕ್ಕೆ ತಂದೆ ಆದವರು ಬಹಳ ಪುಣ್ಯ ಮಾಡಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಅನಿಸಿಕೆ. ದೇವತೆ ಕಣಮ್ಮ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಅಮೃತ್ ಧೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪ್ರೆಸೆನ್ಸ್ ಉಗ್ರಂ ದಶಕದ ಸಂಭ್ರಮ ಇನ್ ಅಸೋಸಿಯೇಷನ್ ವಿತ್ ವರುಣ್ ಸ್ಟುಡಿಯೋಸ್. ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅನ್ನು ಸಾಂಪ್ರದಾಯಿಕ ಆಯುರ್ವೇದದ ಪದ್ಧತಿಯಲ್ಲಿ ತಯಾರಿಸಲಾಗಿದೆ. ಇದರಲ್ಲಿ ಬಳಸಿರುವಂತಹ ನೀಲಿನಿ, ನೋನಿ ಹಣ್ಣು, ಭೃಂಗರಾಜ, ದಾಸವಾಳದಂತಹ ಅನೇಕ ಗಿಡಮೂಲಿಕೆಗಳು ನಿಮ್ಮ ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಿ ಕೂದಲನ್ನು ರೂಟ್ನಿಂದಲೇ ಬಲಪಡಿಸಿ ಕೂದಲ ಬೆಳವಣಿಗೆಗೆ ಸಹಕರಿಸುವುದಲ್ಲದೆ
ಅಕಾಲಿಕವಾಗಿ ಬಿಳಿಯಾಗುವುದು ಮತ್ತು ಕೂದಲು ಉದುರುವುದು ಹಾಗೂ ಡ್ಯಾಂಡ್ರಫ್ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಯಾವುದೇ ವಾತಾವರಣದಲ್ಲೂ ಕೂಡ ನಿಮ್ಮ ಕೂದಲಿಗೆ ಆರೈಕೆಯನ್ನು ನೀಡಿ ರಕ್ಷಿಸಿ ಸುಂದರ ಹಾಗೂ ಸದೃಢ ಕೂದಲನ್ನು ನಿಮಗೆ ನೀಡುತ್ತದೆ. ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ವೈಜ್ಞಾನಿಕವಾಗಿ ಸಂಶೋಧನೆಗೆ ಒಳಪಟ್ಟಿದ್ದು ಬಳಸಲು ತುಂಬ ಸುರಕ್ಷಿತವಾಗಿದೆ. ಇದರಲ್ಲಿ ಯಾವುದೇ ರಾಸಾಯನಿಕ ಹಾಗೂ ಕೃತಕ ಬಣ್ಣವನ್ನು ಬಳಸಿರುವುದಿಲ್ಲ. ಅರೆಕಾಲಿಕ ಬಿಳಿ ಕೂದಲ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಕರಿಸುತ್ತದೆ. ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತದೆ. ಹೇರ್ ಫಾಲ್ ತಡೆಗಟ್ಟುತ್ತದೆ. ಹೇರ್ ಡ್ಯಾಮೇಜ್ ಆಗುವುದನ್ನು ತಡೆಗಟ್ಟುತ್ತದೆ. ಡ್ಯಾಂಡ್ರಫ್ ಕೂಡ ಇದು ಕಡಿಮೆ ಮಾಡುತ್ತದೆ. ಇದು ಕೂದಲನ್ನು ಇರಿಸುತ್ತದೆ, ಸ್ಮೂತ್ ಮತ್ತು ಸಿಲ್ಕಿ. ಅಮೃತ್ ಧೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.